ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ ಇವತ್ತಿನ ಮುಕ್ತ ಮಾತನ್ನು ನಾನು ನಿಮ್ಮೆದುರಿಗೆ ಇಡ್ತಾಯಿದ್ದೀನಿ ಪ್ರಸನ್ನ ಅವರು ಉಪವಾಸ ಇದ್ದಾರೆ ಇವತ್ತು ಆರನೇ ದಿನ ಕಳೆದ ಆರು ದಿನಗಳಿಂದ ನಾಡು ಕಂಡ ಒಬ್ಬ ಹೋರಾಟಗಾರ ಉಪವಾಸವನ್ನು ಇದ್ದಾರೆ ಯಾಕೆ ಯಾರೂ ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಇಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಪವಿತ್ರ ಆರ್ಥಿಕತೆಯನ್ನು ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಏನು ಕರೋನಾ ಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಇದಕ್ಕೆ ಕಾರಣ ನಾವು ಪವಿತ್ರ ಆರ್ಥಿಕತೆಯನ್ನು ಇರೋದು ರಾಕ್ಷಸ ಆರ್ಥಿಕತೆಯನ್ನು ಅವಲಂಬಿಸಿರೋದು ಅಂತ ಹೇಳ್ತಿದ್ದಾರೆ ಇಂಥ ಸರಳ ಮಾತ್ರ ನಮಗೆ ಕೇಳ್ಸ್ಕೊಳಕಾಗೋದಿಲ್ವಾ ಅಲ್ಲ ಅವರು ಹೇಳೋ ಮಾತುಗಳಲ್ಲಿ ಅವರು ಬಳಸ್ತಾ ಇರ್ತಕ್ಕಂಥ ಪದಗಳ ಬಗ್ಗೆ ಭಾಳಷ್ಟು ಜನರಿಗೆ ಭಿನ್ನಾಭಿಪ್ರಾಯ ಇದೆ ಅದನ್ನು ಯಾಕೆ ಬಳಸ್ತೀರಿ ಅಂತ ಹೇಳ್ತಿದ್ದಾರೆ ಆದರೆ ಅವರು ಹೇಳ್ತಾ ಇರ್ತಕ್ಕಂಥ ವಿಷಯದ ಬಗ್ಗೆ ಯಾರಿಗಾದರೂ ಒಂದು ಆಕ್ಷೇಪಣೆ ಇದೆಯಾ ಇವತ್ತು ಕೊರೋನಾ ಕಾಲದಲ್ಲಿ ನಾವು ಸುಮಾರು ಒಂದು ತಿಂಗಳಿಂದ ಲಾಕ್ಡೌನ್ ಎದುರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಎಷ್ಟು ವಸ್ತುಗಳನ್ನು ಬಳಸ್ತೇ ಬಿಟ್ಟಿದ್ದೀವಿ ಎಷ್ಟು ಯಂತ್ರಗಳನ್ನು ನಾವು ಬಳಸ್ತೇ ಬಿಟ್ಟಿದ್ದೀವಿ ಪ್ರಪಂಚ ಎಷ್ಟು ಶುಭ್ರವಾಗಿ ಕಾಣ್ತಾ ಇದೆ ಹಿಮಾಲಯ ಎಷ್ಟು ದೂರದಿಂದ ಕಾಣ್ತಾ ಇದೆ ನದಿಗಳು ಎಷ್ಟು ಸ್ವಚ್ಛವಾಗಿದ್ದಾವೆ ಇದನ್ನೇ ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ ನೀವು ರಾಕ್ಷಸ ಆರ್ಥಿಕತೆಯನ್ನು ಪಾಲಿಸಿದರೆ ದೇಶ ಸುಭಿಕ್ಷವಾಗಿರೋದಿಲ್ಲ ರಾಮರಾಜ್ಯ ಆಗೋದಿಲ್ಲ ನೀವು ಪವಿತ್ರ ಆರ್ಥಿಕತೆಯನ್ನು ಪಾಲಿಸಿ ಅಂತೇಳಿ ಪವಿತ್ರ ಆರ್ಥಿಕತೆ ಅಂದರೆ ಬ ಅರ್ಥ ಮಾಡ್ಕೊಳ್ಳ್ದೇ ಇರತಕ್ಕಂಥ ಭಾಳ ಕಷ್ಟವಾದ ಪದಪುಂಜಗಳೇನಲ್ಲ ಅದು ಶೇಕಡ ಅರವತ್ತರಷ್ಟು ಮಾನವ ಶ್ರಮ ಇರಬೇಕು ಶೇಕಡ ನಲವತ್ತರಷ್ಟು ಯಂತ್ರ ಯಂತ್ರದ ಕೆಲಸ ಇರಬೇಕು ಹಾಗಿದ್ದರೆ ಅದನ್ನು ನಾವು ಪವಿತ್ರ ಆರ್ಥಿಕತೆ ಅಂತ ಹೇಳ್ತೀವಿ ಇದು ಸುಸ್ಥಿರ ಆರ್ಥಿಕತೆ ಅಂತ ತಗೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಯಂತ್ರಗಳ ಬಳಕೆ ಜಾಸ್ತಿ ಆದಷ್ಟು ಮನುಷ್ಯನಿಗೆ ಕೆಲಸಗಳ ಅವಕಾಶ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ನೀವು ಪಾಲಿಸಿ ಅಂಥೇಳಿ ಪ್ರಸನ್ನವ್ರು ಹೇಳ್ತಾ ಇದ್ದಾರೆ ಪ್ರಸನ್ನ ಅವರು ಉಪವಾಸ ಮಾಡ್ತಿರೋದು ಇವತ್ತೇ ಮೊದಲಲ್ಲ ಹಿಂದನೂ ಸಹ ಅವರು ಉಪವಾಸ ಮಾಡಿದ್ದಾರೆ ಅವರು ಉಪವಾಸ ಮಾಡಿದ್ರಿಂದಲೇ ನಮ್ಮ ರಾಜ್ಯಕ್ಕೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಚಾಪ್ಟರ್ ಬಂತು ಬದನವಾಳು ಸಂದರ್ಭದಲ್ಲಿ ಅವರು ಜಾಥವನ್ನು ಮಾಡಿದರು ಗಜೇಂದ್ರಗಡದಲ್ಲಿ ಹೋರಾಟವನ್ನು ಮಾಡಿದರು ನೇಕಾರರ ಸಮಸ್ಯೆನ ತಗೊಂಡರು ಅದಕ್ಕೂ ಹಿಂದೋದರೆ ಅವರು ಸಮುದಾಯವನ್ನು ಇಡೀ ಕರ್ನಾಟಕದಲ್ಲಿ ರೂಪಿಸದ ರೀತಿ ಹೀಗೆ ಕಳೆದ ಮೂರ್ನಾಲ್ಕು ದಶಕಗಳಿಂದ ಪ್ರಸನ್ನ ಅವರು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿರೋದು ಅಷ್ಟೇ ಅಲ್ಲದೆ ಹಲವು ಚಿಂತನೆಗಳನ್ನು ಒಳನೋಟಗಳನ್ನು ಹೋರಾಟದ ದಿಕ್ಕುಗಳನ್ನು ತೋರಿಸ್ತಾ ಇದ್ದಾರೆ ಈಗ ಅವರು ಪವಿತ್ರ ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಬಳಸ್ತಾ ಇರ್ತಕ್ಕಂಥ ಪದಗಳ ಬಗ್ಗೆ ನಿಮಗೆ ಆಕ್ಷೇಪಣೆ ಇದ್ದರೆ ನಿಮಗೆ ಬೇಕಾದಂಥ ಪದವನ್ನು ನೀವೇ ಪರಿಭಾವಿಸಿಕೊಳ್ಳಿ ಆದರೆ ಮುಖ್ಯವಾಗಿ ಬೇಕಾಗಿರೋದು ಅವರು ಹೇಳ್ತಕ್ಕಂಥ ಚಿಂತನೆ ಇವತ್ತು ನಮ್ಮ ಸಮಾಜಕ್ಕೆ ಅವರು ಯಂತ್ರವನ್ನು ಕಳಚೋಣ ಬನ್ನಿ ಅಂತ ಹೇಳಿದಾಗ ಭಾಳಷ್ಟು ಜನ ಮೂಗು ಮುರಿದ್ರು ಯಂತ್ರವನ್ನು ಕಳಚೋಕ್ಕಾಗತ್ತೆ ನಮಗೆ ಅಂಥೇಳಿ ಈ ಕರೋನಾ ನಮಗೆ ಒಂದಿಷ್ಟಾದರೂ ಯಂತ್ರಗಳನ್ನು ಕಳಚೋದಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅವರು ಈಗ ಮಾತಾಡ್ತಾ ಇರೋದು ಸಹ ಈ ಕರೋನಾ ಬಗ್ಗೆನೇ ಈ ಕರೋನಾ ಬಂದಿರೋದಕ್ಕೆ ಕಾರಣವೇ ನಾವು ರಾಕ್ಷಸ ಆರ್ಥಿಕತೆಯನ್ನು ಪಾಲಿಸ್ತಾ ಇರೋದ್ರಿಂದ ಅಂತ ಕರೋನಾ ಕಾಲದಲ್ಲಿ ನೀವು ಉಪವಾಸ ಮಾಡಬೇಕಿತ್ತ ಅಂತ ಪ್ರಸನ್ನ ಪ್ರಸನ್ನವರೇ ಪ್ರಶ್ನೆ ಕೇಳಿದಾಗ ನೀವು ದೊಡ್ಡ ನಾಟಕ ಮಾಡ್ತಿದ್ದೀರಿ ಇಂಥ ಸಂದರ್ಭದಲ್ಲಿ ನಿಮಗೆ ಉಪವಾಸ ಬೇಕಿತ್ತ ಅಂತ ಕೇಳಿದಾಗ ಅವರು ಒಂದು ಸರಳವಾದ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ನಾಟಕ ಮಾಡ್ತಿದ್ದೀನಿ ಅಂತ ನಿಮಗೆ ನಿಮಗನಿಸಿದರೆ ನಿಜ ನಾನು ನಾಟಕವನ್ನೇ ಇದ್ದೀನಿ ಆದರೆ ಡೋಂಟ್ ಸಿ ದ ಆಕ್ಟರ್ ಸಿ ದ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಹಾಗಾಗಿ ಪ್ರಸನ್ನ ಅವರು ಉಪವಾಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕರೋನಾ ಸಂದರ್ಭದಲ್ಲಿ ಅವರು ಆಡುವಂಥ ಮಾತನ್ನು ಕೇಳಬೇಕಾಗಿದೆ ಅವರು ಎಲ್ಲಿ ಉಪವಾಸ ಮಾಡ್ತಾಯಿದ್ದಾರೆ ಅಂತ ಜನಕ್ಕೆ ಗೊತ್ತಿಲ್ಲ ಈ ಕರೋನಾ ಕಾಲದಲ್ಲಿ ಜನಕ್ಕೆ ತೊಂದರೆ ಆಗಬಾರ್ದು ಈ ಕರೋನಾ ವಿರುದ್ಧದ ಈ ವ್ಯವಸ್ಥೆಯ ಕಾಲದಲ್ಲಿ ಬೇರೆಯವರಿಗೆ ಸರ್ಕಾರಕ್ಕೆ ಆಡಳಿತಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಅಜ್ಞಾತ ಸ್ಥಳದಲ್ಲಿ ಉಪವಾಸ ಮಾಡ್ತೀವಿ ಅಂತವ್ರು ಘೋಷಣೆ ಮಾಡಿಕೊಂಡು ಅಲ್ಲೇ ಉಪವಾಸ ಮಾಡ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಸರ್ಕಾರ ಅವರ ಜೊತೆ ಮಾತುಕತೆ ಮಾಡಿತ್ತು ಆಗ ಅವರು ಹೇಳಿದಂಥ ಕೆಲವು ಅಂಶಗಳನ್ನು ಜಾರಿಗೆ ತರ್ತೇವೆ ಪಾಲಿಸ್ತೇವೆ ಅಂತ ಹೇಳಿತ್ತು ಅದನ್ನು ಯಾಕೆ ಜಾರಿ ಮಾಡ್ತಾ ನೀವು ಕರೋನಾ ಬಂದಿದ್ದೇ ಆ ಕಾರಣದಿಂದ ಕರೋನಾ ದೂರ ಆಗಬೇಕು ಅಂತಂದರೆ ನಾವು ಪವಿತ್ರ ಆರ್ಥಿಕತೆಯನ್ನು ಅನುಸರಿಸಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಸರ್ಕಾರ ಅವರ ಮಾತನ್ನು ಭಾಳ ಬೇಗ ಭಾಳ ಶೀಘ್ರವಾಗಿ ಅವರ ಹತ್ರ ಹೋಗಿ ಕೇಳಬೇಕು ಮಾತಾಡಬೇಕು ಅದರ ಜೊತೆಗೆ ಪ್ರಸನ್ನ ಅವರಲ್ಲೂ ಸಹ ಒಂದು ಮನವಿ ನೀವು ಮಾಡ್ತಾ ಇರ್ತಕ್ಕಂಥ ಉಪವಾಸ ಇವತ್ತು ಆರನೇ ದಿನಕ್ಕೆ ಕಾಲಿಟ್ಟಿದೆ ನಿಮ್ಮ ಹಠ ಗೊತ್ತು ನೀವು ಹಿಂದೆ ಉಪವಾಸನ ಮಾಡಿದ್ದೀರಿ ಯಶಸ್ವಿಯಾಗಿದ್ದೀರಿ ಆದರೆ ಈಗ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದೆಯಲ್ಲ ಇದು ಬಹಳ ದೀರ್ಘವಾದ ದಾರಿ ಬಡವರಿಗಾಗಿ ನಾನು ಪ್ರಾಣವನ್ನೇ ತೆರೆತೀನಿ ಅಂತಲೂ ಸಹ ನೀವು ಹೇಳಿದ್ದೀರಿ ಆದರೆ ನೀವು ಇದ್ದರೆ ನೀವು ಮಾರ್ಗದರ್ಶನ ಮಾಡಿದರೆ ನೀವು ನೇತೃತ್ವ ವಹಿಸ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ನಿಮ್ಮ ಹೋರಾಟದ ಬಗ್ಗೆ ಆಕ್ಷೇಪಣೆ ಇರೋರು ನಿಮ್ಮ ಹೋರಾಟದ ಬಗ್ಗೆ ಬೇರೆ ಬೇರೆ ಮಾತನಾಡ್ತಾ ಇರೋರು ನಿಮ್ಮ ಚಿಂತನೆಗಳನ್ನು ಒಳಒಳಗೆ ವಿರೋಧಿಸ್ತಾ ಇರೋರು ನೀವು ಬಳಸ್ತಾ ಇರ್ತಕ್ಕಂಥ ಪದಭುಂಜಗಳನ್ನು ವಿರೋಧಿಸ್ತಾ ಇರೋರು ಎಲ್ಲರೂ ಸಹ ಕೇಳ್ಕೊಳ್ತಿದ್ದೇನೆ ನೀವು ದಯವಿಟ್ಟು ಉಪವಾಸ ನಿಲ್ಲಿಸಿ ಆರು ದಿನ ಉಪವಾಸ ಮಾಡಿದ್ದೀರಿ ಈ ಉಪವಾಸದ ಮೂಲಕ ನೀವು ಹೇಳಿರತಕ್ಕಂಥ ಸಂದೇಶ ನಿಮ್ಮ ಚಿಂತನೆ ಇನ್ನೂ ಸಾವಿರ ಜನಕ್ಕೆ ಲಕ್ಷಾಂತರ ಜನಕ್ಕೆ ಖಂಡಿತವಾಗಲು ಮುಟ್ಟುತ್ತೆ ನೀವು ನಮಗೆ ಬೇಕು ನೀವು ನಮ್ಮ ಕನ್ನಡ ನಾಡಿಗೆ ಬೇಕು ನೀವು ನಮ್ಮ ಭಾರತದ ದೇಶದ ಚಿಂತನೆಗೆ ಬೇಕು ಹಾಗಾಗಿ ದಯವಿಟ್ಟು ಉಪವಾಸ ನಿಲ್ಲಿಸಿ ಅಂತ ಕೇಳ್ತಾ ಇದ್ದೀನಿ ಅದೇ ರೀತಿ ಸರ್ಕಾರ ಸಹ ಅವರ ಮಾತುಗಳನ್ನು ಆಲಿಸ್ಬೇಕು ಅವರ ಹತ್ರ ಹೋಗಿ ಚರ್ಚೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಜೊತೆಗೆ ಪ್ರಸನ್ನ ಅವರು ಬಳಸಿದ ಪದಗಳ ಮಾತ್ರದಿಂದಲೇ ಅವರ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇರೋರು ದಯವಿಟ್ಟು ಈ ಸಂದರ್ಭದಲ್ಲಿ ಮಾತಾಡಿ ಅವರಿಗೆ ಬೆಂಬಲ ಕೊಡಿ ಅವರು ಉಪವಾಸವನ್ನು ನಿಲ್ಲಿಸೋ ಹಾಗೆ ಮಾಡಿ ಅವರ ಚಿಂತನೆಗಳು ಒಂದೊಂದೇ ಹೆಜ್ಜೆಯಿಂದಾದರೂ ಸಹ ಈ ಭಾರತದಲ್ಲಿ ಜಾರಿಯಾಗಲಿಕ್ಕೆ ಎಲ್ಲರೂ ಸಹ ಪ್ರಯತ್ನ ಮಾಡಬೇಕಾಗಿದೆ ಇಷ್ಟನ್ನು ಹೇಳ್ತಾ ಇವತ್ತಿನ ಮುಕ್ತ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಇಂಥ ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಕನ್ನಡ ಮೀಡಿಯಂ ನ್ಯೂಸ್ ಸಂಭವಿಸುವ ಸಮಸ್ತರ ನಡುವೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ